ನ್ಯೂಸ್ ಫಸ್ಟ್ ಚಾನಲ್ ವೀಕ್ಷಕರಿಗೆ ಭವಿಷ್ಯ ಈ ದಿನ ಕಾರ್ಯಕ್ರಮಕ್ಕೆ ಸ್ವಾಗತ ಮೊದಲು ಮೇಷರಾಶಿ ಮೇಷರಾಶಿಯವರಿಗೆ ಈ ದಿವಸ ನಿಮ್ಮ ಪ್ರಾಮಾಣಿಕವಾದಂತಹ ಕೆಲಸದಿಂದ ನಿಮಗೆ ಗೌರವ ಸಿಕ್ಕತ್ತೆ ಕೆಲಸವನ್ನು ಪ್ರತಿನಿತ್ಯ ಮಾಡ್ತೀರಿ ಕರ್ತವ್ಯದ ಭಾವನೆಯಿಂದ ಮಾಡ್ತೀರಿ ಆದರೆ ಪ್ರಾಮಾಣಿಕತೆ ಬಹಳ ಮುಖ್ಯ ಅಂತ ಹೇಳಿ ಅನಿಸುವಂತಹ ದಿವಸ ಆ ರೀತಿಯ ಪ್ರಾಮಾಣಿಕ ಕೆಲಸಕ್ಕೆ ತಕ್ಕಂತಹ ಗೌರವ ನಿಮಗೆ ಸಿಕ್ಕುವಂತಹದ್ದು ವಿದ್ಯಾರ್ಥಿಗಳಿಗೆ ಸ್ವಲ್ಪ ಗೊಂದಲ ಇರುತ್ತೆ ಅಧ್ಯಯನದ ವಿಷಯದಲ್ಲಿ ತಾವು ಆಯ್ಕೆ ಮಾಡಿಕೊಂಡಿರತಕ್ಕಂತಹ ವಿಷಯದಲ್ಲಿ ಕೆಲವು ಸಣ್ಣ ಪುಟ್ಟ ಗೊಂದಲಗಳಿರುತ್ತೆ ಅದನ್ನು ಸರಿಯಾದಂತಹ ಮಾರ್ಗದರ್ಶಕರಿಂದ ಸರಿಪಡಿಸಿಕೊಳ್ಳಬೇಕಾದಂತಹ ಅಗತ್ಯ ಇರುತ್ತೆ ಅದನ್ನು ಆಲೋಚನೆ ಮಾಡಿ ನಿರ್ಧಾರ ಮಾಡಿ ಪ್ರೇಮಿಗಳಲ್ಲಿ ಪರಸ್ಪರ ಮನಸ್ತಾಪ ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಳ್ಳಿಕ್ಕೆ ಆಗದಲೇ ಅಥವಾ ಅರ್ಥ ಮಾಡಿಕೊಂಡಿರ್ತಕ್ಕಂತಹ ರೀತಿ ಬೇರೆಯಾಗಿ ಮನಸ್ತಾಪಕ್ಕೆ ಜಗಳಕ್ಕೆ ಅವಕಾಶ ಇರತಕ್ಕಂಥದ್ದು ಆ ರೀತಿಯ ಜಗಳ ಬೇಡ ಅನ್ಯೋನ್ಯವಾಗಿ ಮಾತುಕತೆಯನ್ನು ನಡೆಸಿ ನಿಮ್ಮಲ್ಲಿರತಕ್ಕಂತಹ ಏನು ಮನಸ್ತಾಪ ಇದೆ ಅದನ್ನು ದೂರ ಮಾಡಿಕೊಳ್ತಕ್ಕಂಥದ್ದು ಸ್ನೇಹಿತರ ಆಗಮನವಾಗುತ್ತೆ ಬೇಡದೇ ಇರತಕ್ಕಂತಹ ವಿಚಾರವನ್ನು ಚರ್ಚೆ ಮಾಡ್ತೀರಿ ಸ್ನೇಹಿತರು ನೀವಿದ್ದ ಜಾಗಕ್ಕೆ ಮನೆಗೋ ಅಥವಾ ನೀವೆಲ್ಲಿ ಕೆಲಸ ಮಾಡ್ತಿರ್ತೀರೋ ಅಲ್ಲಿಗೆ ಬರ್ತಾರೆ ಬೇಡದೇ ಇರತಕ್ಕಂತಹ ಒಂದಷ್ಟು ವಿಚಾರಗಳನ್ನು ಮಾತಾಡ್ತಾರೆ ಚರ್ಚೆ ಮಾಡ್ತೀರಿ ಮತ್ತು ಆ ಸಮಯ ವ್ಯರ್ಥವಾಗುತ್ತೆ ಅದನ್ನು ಹರಟೆ ಅಂತ ಹೇಳಿ ನೀವು ಬೇಕಾದರೆ ಅರ್ಥ ಮಾಡ್ಕೊಳ್ಬಹುದು ಹಿರಿಯರ ಸಲಹೆ ಅಗತ್ಯವಾಗಿರುತ್ತೆ ಈ ದಿವಸ ದೊಡ್ಡವರ ಸಲಹೆಯನ್ನು ಮಾರ್ಗದರ್ಶನವನ್ನು ಪಡ್ಕೊಳ್ಳಿ ಯಾವುದೇ ಕೆಲಸಕ್ಕೆ ಮುಂದಾಗಿ ಒಳಿತಾದಂತಹ ಫಲವನ್ನು ನೀವು ನಿರೀಕ್ಷೆ ಮಾಡಬಹುದು ಆರೋಗ್ಯದಲ್ಲಿ ಸ್ವಲ್ಪ ವ್ಯತ್ಯಾಸವಾಗುತ್ತೆ ಸಣ್ಣ ಪುಟ್ಟ ವ್ಯತ್ಯಾಸಗಳು ಅಂತಹ ಹೆಚ್ಚು ಗಾಬರಿಯಾಗಬೇಕಾದಂತಹದ್ದು ಆತಂಕ ಪಡಬೇಕಾದಂತಹ ಪ್ರಮೇಯ ಏನೂ ಇಲ್ಲ ಆದರೆ ತಾತ್ಸಾರ ಬೇಡ ಏಕೆ ಮುಂದೆ ಯಾವಾಗಲೋ ಏನೋ ತೊಂದರೆಯನ್ನು ಮಾಡ್ಕೊಳ್ಳೋದಕ್ಕಿಂತ ಅದರ ಬಗ್ಗೆ ಗಮನ ಹರಿಸ್ತಕ್ಕಂತಹದ್ದು ಒಳ್ಳೆಯದು ಅಂತಕ್ಕಂತಹ ಮಾತು ಗಣಪತಿಯನ್ನು ಆರಾಧನೆ ಮಾಡಿ ಶುಭವಾಗಿ ವೃಷಭ ರಾಶಿ ದಿನದ ಆರಂಭ ತುಂಬ ಶುಭವಾಗಿದೆ ಅದನ್ನು ಈ ದಿವಸ ಕಳೆಯವರೆಗೂ ಕೂಡ ಒಳ್ಳೆಯ ಕೆಲಸ ಕಾರ್ಯಗಳಿಗೆ ಅಥವಾ ಒಳ್ಳೆಯ ವಿಚಾರ ಚಿಂತನೆಗೆ ವಿನಿಯೋಗ ಮಾಡಿಕೊಳ್ಳಿ ವ್ಯಾವಹಾರಿಕವಾಗಿ ಲಾಭ ಇದೆ ಯಾವ ವ್ಯವಹಾರವನ್ನು ಮಾಡ್ತಿರೋ ಅಥವಾ ಯಾವ ವ್ಯಾಪಾರಾದಿಗಳನ್ನು ಮಾಡ್ತಿರೋ ಯಾವ ವೃತ್ತಿ ಉದ್ಯೋಗಾದಿಗಳನ್ನು ಮಾಡ್ತಿರೋ ಅದರಲ್ಲೆಲ್ಲ ಲಾಭವನ್ನು ಕಾಣಬಹುದಾದಂತಹ ದಿವಸ ಜನರಿಂದ ಹೊಗಳಿಕೆ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಮತ್ತು ಸಮಾಜದಲ್ಲಿ ನಿಮ್ಮ ಕೆಲಸಕ್ಕೆ ಮನಸೋತು ನಿಮ್ಮನ್ನು ಹೊಗಳುವಂಥವರಿದ್ದಾರೆ ನಿಮ್ಮ ಕಾರ್ಯವೈಖರಿಯನ್ನು ಮೆಚ್ಚಿಕೊಂಡು ಅಭಿನಂದನೆಯನ್ನು ಸಲ್ಲಿಸ್ತಕ್ಕಂಥವರು ಇರುತ್ತಾರೆ ಹೊರಗಿನ ಆಹಾರವನ್ನು ಸೇವಿಸಬೇಡಿ ಆರೋಗ್ಯದಲ್ಲಿ ವ್ಯತ್ಯಯಗಳು ಕಾಣತಕ್ಕಂತಹ ಸಂದರ್ಭ ಇದೆ ಹಾಗಾಗಿ ಆಹಾರದಿಂದಲೇ ನಿಮಗೆ ತೊಂದರೆಯಾಗುವಂಥದ್ದು ಫುಡ್ ಪಾಯ್ಸನ್ ಅಂತ ಏನು ಹೇಳುವಂಥದ್ದಿದೆ ಆ ರೀತಿಯ ಸಮಸ್ಯೆಗಳು ಉಂಟಾಗಬಹುದು ಅನ್ನುವಂತಹ ಸೂಚನೆ ಹಾಗಾಗಿ ಹೊರಗಿನ ಆಹಾರ ಸೇವನೆ ಈ ದಿವಸ ನಿಮ್ಮ ಪಾಲಿಗೆ ನಿಷಿದ್ಧ ಅಂತ ಹೇಳಿ ತಿಳ್ಕೊಳ್ಬೇಕು ದುಡಿದ ಹಣ ಎಲ್ಲ ಹೋಯ್ತಲ್ಲ ಅಂತಕ್ಕಂತಹ ಯೋಚನೆ ನಿಮ್ಮನ್ನು ಕಾಡುವಂಥದ್ದು ಕಷ್ಟಪಟ್ಟು ಸಂಪಾದನೆಯನ್ನು ಮಾಡಿರ್ತೀರಿ ದುಡಿದಿರ್ತೀರಿ ಆದರೆ ಈ ದಿವಸ ಅದನ್ನು ನೋಡಿದಾಗ ದುಡಿದಂತಹ ಹಣ ಎಲ್ಲ ಖರ್ಚಾಗಿ ಹೋಗಿದೆ ಅನ್ನುವಂತಹ ಅನುಭವ ನಿಮಗೆ ಬರುತ್ತೆ ಮಾನಸಿಕ ಸಮಾಧಾನ ಇರೋದಿಲ್ಲ ಎಲ್ಲ ವ್ಯವಸ್ಥೆಗಳಿದ್ದರೂ ಕೂಡ ಏನೋ ಮನಸ್ಸಿನಲ್ಲಿ ಆತಂಕ ಅಥವಾ ಮನಸ್ಸನ್ನು ಕೇಂದ್ರೀಕರಣ ಮಾಡಿ ಯಾವುದೇ ನಿರ್ಧಾರಗಳನ್ನು ಮಾಡಲಿಕ್ಕಾಗ್ತಾ ಇಲ್ಲ ಸ್ಥಿರವಾದಂತಹ ಯೋಚನೆಗಳನ್ನು ಮಾಡಲಿಕ್ಕೆ ಮನಸ್ಸು ಬರ್ತಾ ಇಲ್ಲ ಅನ್ನುವಂತಹ ಅನುಭವವೂ ಕೂಡ ನಿಮಗೆ ಆಗುವಂಥದ್ದು ಸುಬ್ರಹ್ಮಣ್ಯನನ್ನು ಪ್ರಾರ್ಥನೆ ಮಾಡಿ ಶುಭವಾಗಿ ಮಿಥುನ ರಾಶಿ ಯಾವುದಾದರೂ ಅಪೂರ್ಣವಾದಂತಹ ಕೆಲಸಗಳಿದ್ದರೆ ಈ ದಿವಸ ಅದನ್ನು ಪೂರ್ಣ ಮಾಡಿಬಿಡಿ ಯಾವುದೇ ಕಾರಣಕ್ಕೂ ಆ ಕೆಲಸವನ್ನು ನಿಲ್ಲಿಸುವಂಥದ್ದು ಅಷ್ಟು ಸರಿಯಲ್ಲ ಅಪೂರ್ಣವಾದ ಕೆಲಸ ಪೂರ್ಣ ಆಗಿಬಿಟ್ರೆ ನಿಮಗೂ ಕೂಡ ಸಮಾಧಾನ ಮತ್ತೆ ಇಂತಹ ಸಮಯ ಆ ಕೆಲಸವನ್ನು ಪೂರ್ಣ ಮಾಡಲಿಕ್ಕೆ ಸಿಕ್ಕತ್ತೆ ಅನ್ನುವಂಥದ್ದು ನಿಮಗೆ ಕಷ್ಟ ಸಾಧ್ಯ ಅಂತ ಹೇಳಿ ಇರಬಹುದು ಸಾರ್ವಜನಿಕ ಸಂಪರ್ಕವನ್ನು ಹೆಚ್ಚು ಮಾಡಿಕೊಳ್ಬೇಕು ಇವತ್ತಿನ ಭಾಷೆಯಲ್ಲಿ ಹೇಳೋದಾದರೆ ನೆಟ್ವರ್ಕನ್ನು ಜಾಸ್ತಿ ಮಾಡಿಕೊಳ್ಬೇಕು ಅದು ಯಾವಾಗ ಜಾಸ್ತಿ ಆಗುತ್ತೆ ನಿಮ್ಮ ವ್ಯವಹಾರಕ್ಕೆ ಅದು ಅನುಕೂಲವಾಗ್ತಕ್ಕಂಥದ್ದು ಕುಟುಂಬದವರ ಬೆಂಬಲದಿಂದ ಎಲ್ಲ ಕೆಲಸಗಳು ಆಗುತ್ತೆ ಮನೆಯವರ ಸಂಪೂರ್ಣ ಸಹಕಾರ ಇರುತ್ತೆ ಹಾಗಾಗಿ ನೀವು ಯಾವುದೇ ಕೆಲಸಕ್ಕೆ ಹಿನ್ನೋಟವನ್ನು ಹಿಂಜರಿಕೆಯನ್ನು ಮಾಡುವಂಥದ್ದು ಒಳ್ಳೆಯದಲ್ಲ ಧೈರ್ಯವಾಗಿ ದೃಢವಾದಂತಹ ನಿರ್ಧಾರಗಳಿಂದ ನಿಮ್ಮ ಕೆಲಸಕ್ಕೆ ಕೈ ಹಾಕಿ ಅಂತ್ಯವನ್ನು ಕಾಣುವಂಥದ್ದು ಒಳ್ಳೆಯ ಸುದ್ದಿಗಳನ್ನು ಕೇಳ್ತೀರಿ ಅದು ನಿಮ್ಮ ಸ್ನೇಹಿತರಿಂದ ಬಂಧು ಬಾಂಧವರಿಂದ ಅಥವಾ ನಿಮ್ಮ ಇಷ್ಟ ಮಿತ್ರರಿಂದ ಉತ್ತಮವಾದಂತಹ ಸುದ್ದಿಗಳನ್ನು ಕೇಳ್ತೀರಿ ನಿಮ್ಮ ವ್ಯವಹಾರಕ್ಕೆ ಅಥವಾ ವಿದ್ಯಾರ್ಥಿಗಳಾದರೆ ವಿದ್ಯಾಜೀವನಕ್ಕೆ ಅಥವಾ ವ್ಯಾಪಾರಸ್ಥರಾದರೆ ನಿಮ್ಮ ವ್ಯಾಪಾರಕ್ಕೆ ಸಂಬಂಧಪಟ್ಟಂತಹ ಯಾವುದೋ ಒಳ್ಳೆಯ ಸುದ್ದಿಗಳನ್ನು ಕೇಳುವಂಥದ್ದು ವ್ಯಾವಹಾರಿಕವಾಗಿ ಹಣ ಹೂಡಿಕೆಯಾಗಬಹುದು ವ್ಯವಹಾರದ ದೃಷ್ಟಿಯಿಂದ ಹಣವನ್ನು ನೀವು ಹೂಡಿಕೆ ಮಾಡಿ ಭವಿಷ್ಯದಲ್ಲಿ ಅದರ ಲಾಭಕ್ಕೆ ಅನುಕೂಲವಾಗುತ್ತೆ ಅಂತಕ್ಕಂತಹ ದೂರದ ದೃಷ್ಟಿ ನಿಮ್ಮದಾಗಿರ್ತಕ್ಕಂಥದ್ದು ಹಳೆಯ ಸ್ನೇಹಿತರಿಂದ ಸಹಾಯವಾಗುತ್ತೆ ನಿಮ್ಮ ವ್ಯವಹಾರಕ್ಕಾಗ್ಬೋದು ಉದ್ಯೋಗಕ್ಕಾಗ್ಬೋದು ಅಥವಾ ಬೇರೆ ಹಣ ಹೂಡಿಕೆ ವಿಚಾರದಲ್ಲಿ ಆಗಬಹುದು ನಿಮ್ಮ ಹಳೆಯ ಸ್ನೇಹಿತರು ನಿಮಗೆ ಸಹಾಯವನ್ನು ಮಾಡ್ತಾರೆ ಅದು ಕೇವಲ ಧನ ಸಹಾಯ ಅಂತ ಮಾತ್ರ ಅರ್ಥ ಮಾಡಿಕೊಳ್ಬೇಡಿ ಎಲ್ಲ ರೀತಿಯಿಂದಲೂ ಕೂಡ ನಿಮಗೆ ಸಹಾಯ ಸಿಕ್ಕುವಂಥದ್ದು ನರಸಿಂಹಸ್ವಾಮಿಯನ್ನು ಪ್ರಾರ್ಥನೆ ಮಾಡಿ ಶುಭವಾದ ಕರ್ಕಾಟಕ ರಾಶಿ ನಿಮ್ಮ ದಿನಚರಿಯನ್ನು ಶಿಸ್ತುಬದ್ಧ ಮಾಡಿಕೊಳ್ಳಿ ಏನೋ ಅಸ್ತವ್ಯಸ್ತವಾದಂತಹ ದಿನಚರಿ ಯಾವ ಕೆಲಸ ಯಾವ ಸಮಯಕ್ಕಾದರೂ ಆಯಿತು ಪರವಾಗಿಲ್ಲ ಅಂತ ಹೇಳಿ ಅಂದುಕೊಳ್ಳುವಂಥದ್ದು ಕೆಲವು ತಪ್ಪಾಗತ್ತೆ ಆ ದೃಷ್ಟಿಯಿಂದ ನಿಮ್ಮ ದಿನಚರಿಯನ್ನು ಶಿಸ್ತುಬದ್ಧವಾಗಿಟ್ಕೊಳ್ಳಿ ಪ್ರತಿ ದಿವಸವೂ ಕೂಡ ಇದೇ ರೀತಿ ಇದ್ದರೆ ಶಿಸ್ತುಬದ್ಧವಾಗಿದ್ದರೆ ಒಳ್ಳೆಯದು ಅಂತ ಹೇಳಿ ಅರ್ಥ ಶತ್ರುಗಳ ಚಟುವಟಿಕೆಯನ್ನು ನಿರ್ಲಕ್ಷ್ಯ ಮಾಡಬೇಡಿ ಯಾರೋ ನಮ್ಮ ವಿರೋಧಿಗಳು ಏನೋ ಇದ್ದಾರೆ ಅವರು ನಮ್ಮನ್ನು ಏನು ಮಾಡ್ತಾರೆ ಅನ್ನುವಂತಹ ತಾತ್ಸಾರ ಭಾವನೆ ಅವರ ಬಗ್ಗೆ ನಿರ್ಲಕ್ಷ್ಯ ಬೇಡ ಅಂತ ಹೇಳಿ ಎಚ್ಚರಿಕೆಯನ್ನು ಕೊಡುವಂಥದ್ದಾಗಿದೆ ನಿಮ್ಮ ನಡವಳಿಕೆಯಲ್ಲಿ ಬದಲಾವಣೆ ಇರಲಿ ನೀವು ಅದೇ ಥರನೇ ಇದ್ದರೆ ಸ್ವಲ್ಪ ಕಷ್ಟವಾದೀತು ಆಲೋಚನೆಯನ್ನು ಮಾಡಿ ಸಮಯಕ್ಕೆ ಸರಿಯಾಗಿ ಹೊಂದಿಕೊಳ್ಳತಕ್ಕಂತಹ ಸಮಯಕ್ಕೆ ಸರಿಯಾಗಿ ವರ್ತಿಸ್ತಕ್ಕಂತಹ ಮನೋಭಾವವನ್ನು ಅಗತ್ಯವಾಗಿ ಬೆಳೆಸ್ಕೊಳ್ಬೇಕಾಗತ್ತೆ ಮನೆಯಲ್ಲಿ ಇರತಕ್ಕಂತಹ ಕೆಲವು ಸಮಸ್ಯೆಗಳಿಗೆ ಪರಿಹಾರವನ್ನು ಹುಡುಕಿ ಅವೆಲ್ಲ ಏನು ದೊಡ್ಡ ಸಮಸ್ಯೆಗಳು ಅಂತ ಹೇಳಿ ಅಲ್ಲ ಆದರೆ ಮನೆಯಲ್ಲಿ ಕೌಟುಂಬಿಕವಾಗಿ ಸಾಂಸಾರಿಕವಾಗಿ ಇದ್ದೇ ಇರತಕ್ಕಂತಹ ಸಮಸ್ಯೆಗಳು ತಂದೆ ಮಕ್ಕಳ ಮಧ್ಯದಲ್ಲಿ ಗಂಡ ಹೆಂಡತಿಯ ಮಧ್ಯದಲ್ಲಿ ಅಥವಾ ವ್ಯಾವಹಾರಿಕವಾಗಿ ಬಂಧುಗಳ ಮಧ್ಯದಲ್ಲಿ ಇರತಕ್ಕಂತಹ ಸಮಸ್ಯೆ ಅದು ಇಡೀ ಮನೆಗೆ ಸಂಬಂಧಿಯಾದಂಥದ್ದು ಅಂತಹ ಸಮಸ್ಯೆಗೆ ಪರಿಹಾರವನ್ನು ಕಂಡುಹಿಡ್ಕೊಳ್ತಕ್ಕಂಥದ್ದಾಗಲಿ ದೊಡ್ಡ ವ್ಯವಹಾರಕ್ಕೆ ಖಂಡಿತ ಈ ದಿವಸ ಮುಂದಾಗಬೇಡಿ ಯಾವುದೇ ವ್ಯವಹಾರವನ್ನು ಒಡಂಬಡಿಕೆಯನ್ನು ಒಪ್ಪಂದಾದಿಗಳನ್ನು ವ್ಯವಹಾರದ ದೃಷ್ಟಿಯಿಂದ ಮಾಡುವಂಥದ್ದು ಬೇಡ ಅಂತ ಹೇಳಿ ಹೇಳಬೇಕಾಗತ್ತೆ ಜೊತೆಯಲ್ಲಿರತಕ್ಕಂಥವರು ಸ್ವಲ್ಪ ತೊಂದರೆಯನ್ನು ಮಾಡತಕ್ಕಂಥದ್ದಾಗತ್ತೆ ನಿಮ್ಮ ಜೊತೆಯಲ್ಲೇ ಇರುವಂಥವರು ನಿಮಗೆ ಸ್ವಲ್ಪ ತೊಂದರೆಯನ್ನು ಮಾಡ್ತಾರೆ ಅಂತ ಹೇಳಿ ಸೂಚನೆ ಇದೆ ಆದಷ್ಟು ಜಾಗ್ರತೆಯಾಗಿ ಅವರ ಬಗ್ಗೆ ಗಮನವನ್ನು ಹರಿಸಿದರೆ ಆ ತಪ್ಪಿನಿಂದ ಅವರು ದೂರ ಉಳ್ಕೊಳ್ತಕ್ಕಂಥದ್ದಾಗತ್ತೆ ದುರ್ಗಾದೇವಿಯ ಆರಾಧನೆಯನ್ನು ಮಾಡಿ ಶುಭವಾಗಿ